ಮೈಸೂರಿನಲ್ಲಿ ಇಂದು ಪರಿಸರ ಪ್ರೇಮಿಗಳು, ವಿದ್ಯಾರ್ಥಿಗಳು, ಪ್ರಗತಿಪರ ಸಮಾಜದ ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಮೈಸೂರಿನ ಗಾಂಧಿ ವೃತ್ತದ ಬಳಿ ಪ್ರತಿಭಟನೆಯನ್ನ ನಡೆಸ್ತಾರೆ. ಇದಕ್ಕೆ ಕಾರಣ ಪಶ್ಚಿಮ ಘಟ್ಟಗಳು ಹಾಳಾಗ್ತಾ ಇವೆ, ಇದನ್ನ ರಕ್ಷಿಸಿ ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಕೊಂಡು ಈ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಪಶ್ಚಿಮ ಘಟ್ಟಗಳಲ್ಲಿ ಈ ರಸ್ತೆ ನಿರ್ಮಾಣ ಆಗಿರಬಹುದು, ರೈಲ್ವೆ ಮಾರ್ಗದ ನಿರ್ಮಾಣ, ಹಲವು ಕಾಮಗಾರಿಗಳು, ಹೀಗೆ ಬೇರೆ ಬೇರೆ ನೆಪಗಳನ್ನ ಇಟ್ಕೊಂಡು ಬೇರೆ ಬೇರೆ ಕಾರಣಗಳಿಂದಾಗಿ ಪರಿಸರವನ್ನ ಹಾಳು ಮಾಡಲಾಗ್ತಾ ಇದೆ. ಇದನ್ನ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರವನ್ನ ಎಚ್ಚರಿಸುವಂತಹ ಪ್ರಯತ್ನ ಪಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಆ ಪ್ರತಿಭಟನಾಕಾರರು ಏನಂತ ಘೋಷಣೆ ಕೂಗ್ತಾ ಇದ್ರು, ಅವರು ಮತ್ತೆ ಯಾವ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ, ಅವ್ರ ಪ್ರಕಾರ ಪಶ್ಚಿಮ ಘಟ್ಟ ಎಷ್ಟು ಮಟ್ಟಿಗೆ ಹಾಳಾಗಿದೆ ನೋಡೋಣ. ನಾವು ಈ ದಿವಸ ಮೈಸೂರಿನ ಪರಿಸರ ಬಳಗದಿಂದ ಈ ಪಶ್ಚಿಮ ಘಟ್ಟ ಉಳಿಸಿ ಅನ್ನೋ ಒಂದು ಆಂದೋಲನದ ಅಂಗವಾಗಿ ನಾವು ಇಲ್ಲಿ ಇವತ್ತು ಧರಣಿಯನ್ನು ಏರ್ಪಾಟ್ ಮಾಡ್ತಾ ಇದ್ದೀವಿ. ಮತ್ತು ಪರಿಸರ ಇವತ್ತು ಸಂಪೂರ್ಣವಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಎಲ್ಲ ಕಡೆ ನಾಶ ಆಗ್ತಾ ಇದೆ. ಮತ್ತು ಮುಂದೊಂದು ದಿವಸ ಇವೆಲ್ಲವೂ ಕೂಡ ಜನರ ಜೀವನಕ್ಕೆ ತೊಂದರೆ ಆಗ್ತಕ್ಕಂಥದ್ದು. ಹಾಗಾಗಿ ಪಶ್ಚಿಮ ಘಟ್ಟಗಳಲ್ಲಿ ನಾವು ಈ ಸಾರಿ ಮಳೆಯ ಸಂದರ್ಭದಲ್ಲಿ ಕಳೆದ ವರ್ಷ ಎಲ್ಲರೂ ಕೂಡ ಬೆಟ್ಟಗಳೆಲ್ಲ ಸಂಪೂರ್ಣವಾಗಿ ಜಾರಿ ಇರುವಂಥದ್ದು, ಅದರಿಂದ ಊರೂರೇ ಮುಳುಗಡೆ ಆಗಿರುವಂಥದ್ದು, ಜನಗಳ ಜೀವಗಳೆಲ್ಲವೂ ಕೂಡ ಹೋಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಈಗ ಪಶ್ಚಿಮ ಘಟ್ಟದಲ್ಲೂ ಕೂಡ ಅಭಿವೃದ್ಧಿಯ ಹೆಸರಿನಲ್ಲಿ ಅದು ಎಲೆಕ್ಟ್ರಿಸಿಟಿ ಲೈನ್ಗಳಾಗಿರ್ಬೋದು, ರೈಲ್ವೆ ಲೈನ್ಗಳಾಗಿರ್ಬೋದು, ಅಥವಾ ನಮ್ಮ ರಸ್ತೆಗಳನ್ನು ಅಗಲ ಮಾಡುವಂಥದ್ದಾಗಿರ್ಬೋದು, ಅಥವಾ ಅಲ್ಲಿ ಬರುವಂಥ ರೆಸಾರ್ಟ್ಗಳಾಗಿರ್ಬೋದು, ಅವುಗಳಿಂದಾಗಿ ಆ ಬೆಟ್ಟಗಳನ್ನು ಕಡಿದು ಅಲ್ಲಿ ವಾಸಸ್ಥಾನಗಳನ್ನು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ, ಅತಿಕ್ರಮಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅತಿಕ್ರಮಣ ಮತ್ತು ಅದನ್ನು
ಕಾಡಿನ ಪ್ರವೇಶ ಮತ್ತು ಪಶ್ಚಿಮ ಘಟ್ಟದ ಒಂದು ಉಳಿವಿಗೆ ಇದು ತುಂಬ ಆಘಾತಕಾರಿಯಾಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಜೀವರಾಶಿಗಳೆಲ್ಲವೂ ಕೂಡ ಏನಿದೆಯೋ, ಸಂಕುಲ ಏನಿದೆಯೋ, ಅವು ಕೂಡ ಸಂಪೂರ್ಣವಾಗಿ ನಾಶ ಆಗ್ತವೆ. ಹಾಗೆ ಪ್ರಕೃತಿ ಒಂದು ಸಮತೋಲನ ಅನ್ನೋದು ಬೇಕಾಗ್ತದೆ. ಅಭಿವೃದ್ಧಿನೇ ಹೆಚ್ಚಾಗಬೇಕಾದ ಬೇಕಾಗಿರೋದಿಲ್ಲ. ಅಭಿವೃದ್ಧಿನೂ ಕೂಡ ಆ ಪ್ರಕೃತಿಯ ಒಳಗಡೆನೇ ಯಾವುದೇ ರೀತಿಯಾದ ತೊಂದರೆ ಆಗದೇ ಇರೋ ರೀತಿ ನಮ್ಮ ಜನಗಳಿಗೆ ಅನುಕೂಲವಾಗುವ ರೀತಿಯಲ್ಲೂ ಕೂಡ ಆಗಬೇಕು. ಅದಕ್ಕೆ ಗಾಂಧೀಜಿಯವರು ಹೇಳುವಂಥದ್ದು, ಪ್ರಕೃತಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬಲ್ದು, ಆದರೆ ನಮ್ಮ ಎಲ್ಲ ದುರಾಸೆಗಳನ್ನು ಅಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ನಿಜವಾಗಲೂ ಕೂಡ ಅದು ತುಂಬ ಸತ್ಯವಾದಂಥ ಮಾತು. ಹಾಗಾಗಿ ಪ್ರಕೃತಿಯ ಉಳಿವಿಗಾಗಿ, ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಜನರ ಬೆಂಬಲ ತೀರಾ ಅಗತ್ಯವಾಗಿದೆ. ನಮಸ್ಕಾರ.